ನಮಸ್ತೆ ನಿಮ್ಮೆಲ್ಲರಿಗೂ ಸಂಸ್ಕೃತ ಇಂಡಿಯಾಗೆ ಸ್ವಾಗತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಈ ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟಾಗೆ ಅವರ ಆರ್ಥಿಕ ಸಂಕಷ್ಟಕ್ಕೆ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ಐದು ಸಾವಿರ ರೂಪಾಯಿ ಆಟೋ ಚಾಲಕರ ರಿಜಿ ಅಂದರೆ ಬ್ಯಾಡ್ಸ್ ಇರುವಂಥ ಆಟೋ ಚಾಲಕರ ಮತ್ತು ಟ್ಯಾಕ್ಸಿ ಚಾಲಕರ ಒಂದು ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದರು ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಲಿಂಕ್ ಓಪನ್ ಆಗಿದೆ ನೀವು ಅಪ್ಲಿಕೇಶನ್ ಮುಖಾಂತರ ಹಾಕೋದಕ್ಕಿಂತ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದು ಭಾಳ ಒಳ್ಳೆಯದು ಈಸಿನೂ ಸಹ ನೀವು ಗೂಗಲ್ನಲ್ಲಿ ಹೋಗಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸೇವಾ ಸಿಂಧು ಅನ್ನೋ ಮೇನ್ ಲಿಂಕ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲಿಂಕ್ ಓಪನ್ ಆಗುತ್ತೆ ಅದ್ರ ಮುಖಾಂತರ ನೀವು ಈ ಥರ ಡ್ರ್ಯಾಗ್ ಮಾಡಿದ್ರೆ ಕೆಳಗಡೆ ಆಟೋ ರಿಕ್ಷಾ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೆ ಕೋವಿಡ್ ನೈನ್ಟೀನ್ ಅವಧಿಯಲ್ಲಿ ಪರಿಹಾರ ವಿತರಿಸುವುದು ಅಂತ ಲಿಂಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡಾಕ್ಯುಮೆಂಟ್ನ ಫಸ್ಟ್ ಓಪನ್ ಮಾಡಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಡಿ ಎಲ್ ಮತ್ತು ಚಾಸ್ತಿ ನಂಬರೆಲ್ಲ ಕೇಳುತ್ತೆ ಆ ನಂಬರ್ನ ಹೊಡಿತಾ ಹೋದರೆ ಒಂದೊಂದೇ ಟೈಪ್ ಮಾಡ್ತಾ ಹೋದರೆ ಫಸ್ಟು ಅಡ್ರ ಅಡ್ರೆಸ್ಸನ್ನು ಟೈಪ್ ಮಾಡಿ ನಿಮ್ಮದು ಆಧಾರ್ ಕಾರ್ಡಾಗಿ ಹೇಗಿದೆ ಅದೇ ಥರ ಮಿಸ್ಟೇಕ್ ಆಗ್ದಿರಾ ಇಂಗ್ಲೀಷ್ನಲ್ಲಿ ಆದಷ್ಟು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ನಿಮ್ಮ ಹೆಸರಾಗಲಿ ಆಧಾರ್ ನಂಬರ್ ಆಗಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟು ಫೋನ್ ನಂಬರ್ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಫೋನ್ ನಂಬರು ಅಡ್ರೆಸ್ಸು ಜಿಲ್ಲೆ ಮತ್ತು ತಾಲೂಕು ಎರಡು ಮತ್ತು ನಿಮ್ಮ ವರ್ಗ ಎಸ್ ಸಿ ಎಸ್ ಟಿನ ಅಥವಾ ಅದರ್ಸ ಮೂರೇ ಕ್ಯಾಟಗರಿ ಕೊಟ್ಟಿರೋದು ಇಲ್ಲಿ ತ್ರೀ ಎ ತ್ರೀ ಸಿ ತ್ರೀ ಬಿ ರೀತಿ ಯಾವುದೇ ಕ್ಯಾಟಗರೀಸ್ ಇಲ್ಲ ಅದರ್ಸ್ ಎಸ್ ಸಿ ಎಸ್ ಟಿ ಅದರ್ಸ್ ಅಂತ ಮೂರು ಕ್ಯಾಟಗರಿ ಇದೆ ಅದಾದಮೇಲೆ ನೆಕ್ಸ್ಟ್ ಅದನ್ನು ಫಿಲ್ ಮಾಡಾದ್ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬನ್ನಿ ಚಾಲನಾ ಅನುಜ್ಞಾ ಪತ್ರಗಳು ಅಂತ ಇದೆ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಇದರಲ್ಲಿ ಡಿ ಎಲ್ ನಂಬರ್ ನೋಡಿರಿ ನಿಮಗೆ ಪ್ಲೀಸ್ ಎಂಟರ್ ಫೋರ್ಸ್ ಫೋರ್ ಆಫ್ಟರ್ ಸ್ಪೇಸ್ ಆಫ್ಟರ್ ಫೋರ್ ಕ್ಯಾರೆಕ್ಟರ್ ಚಾಲನಾ ಅನುಜ್ಞಾಪತ್ರದ ಸಿಂಧುತ್ವ ದಿನಾಂಕ ಮತ್ತು ನಿಮ್ಮದು ಡಿ ಎಲ್ ಇಶ್ಯೂ ಆಗಿರೋಂಥ ಡೇಟಾ ಟೈಪ್ ಮಾಡಿ ಅದಾದಮೇಲೆ ಅಪ್ಲಿಕೇಶನ್ ಡಿ ಎಲ್ ಅಲ್ಲಿ ಯಾವ ರೀತಿ ಹೆಸರಿದೆ ಅದನ್ನು ಟೈಪ್ ಮಾಡಿ ನಿಮ್ಮ ಬ್ಯಾಡ್ ನಂಬರ್ ನೀವು ಆಟೋ ರಿಕ್ಷಾ ಚಾಲಕರಾಗಿದ್ದರೆ ಅಥವಾ ಟ್ಯಾಕ್ಸಿ ಚಾಲಕರಾಗಿದ್ದರೆ ಬ್ಯಾಡ್ ನಂಬರನ್ನು ಟೈಪ್ ಮಾಡಿ ಮತ್ತು ವಾಹನದ ವರ್ಕ ಇಲ್ಲಿ ನೀವು ಡಿ ಎಲ್ ನಂಬರ್ನ ಅಪ್ಲೈ ಮಾಡ್ತಿದ್ದಂಗೆ ಅದು ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಫಿಲ್ ಆಗುತ್ತೆ ನೆಕ್ಸ್ಟು ಅದು ಅಲ್ಲಿಂದ ಮುಂದಕ್ಕೆ ಬಂದಾದ ಮೇಲೆ ಲಾಕ್ಡೌನ್ ಮುನ್ ಮುಗಿಯುವ ಮುನ್ನ ಚಲಾಯಿಸಿದ್ದ ವಾಹನಗಳ ವಿವರಗಳು ಅಂದರೆ ನೀವು ಯಾವ ವಾಹನ ಚಲಾಯಿಸ್ತಿದ್ರಿ ಇನ್ನದ್ರ ಬಗ್ಗೆ ಬರುತ್ತೆ ನಿಮಗೆ ವೆಹಿಕಲ್ದು ವೆಹಿಕಲ್ ನಂಬರ್ನ ಎಂಟ್ರಿ ಮಾಡಿದಾದ್ಮೇಲೆ ಚಾರ್ಜಿ ನಂಬರ್ ಕೇಳುತ್ತೆ ನೀವು ಚಾರ್ಜಿ ನಂಬರಲ್ಲಿ ಕೊನೆ ಐದು ಡಿಜಿಟ್ ಡಿಜಿಟನ್ನು ನೀವು ಟೈಪ್ ಮಾಡಬೇಕು ನಂತರ ಹೆಸರು ಯಾರ ಹೆಸರಲ್ಲಿ ನೋಂದಣಿ ಆಗಿದೆ ಅದನ್ನು ನೋಡಿದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಅದೆಲ್ಲ ತಾನಾಗೆ ಫಿಲ್ ಆಗುತ್ತೆ ನೀವು ಚಾರ್ಜಿ ನಂಬರ್ ಓಡಿಸಿದ್ದಂಗೆ ಎಸ್ ಸೀಟು ಮತ್ತು ಅದರ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೀವು ಡಾಕ್ಯುಮೆಂಟ್ಗೆ ಡಾಕ್ಯುಮೆಂಟ್ ಅದಾಗೆ ತೊಗೊಳುತ್ತೆ ಅದಾದಮೇಲೆ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬಂದು ಇಲ್ಲೂ ಸಹ ಮತ್ತು ನಾನು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಡಾಕ್ಯುಮೆಂಟ್ಸು ಪಕ್ಕ ಇದೆ ಅಂತ ಹೇಳಿ ನೀವು ದೃಢೀಕರಿಸ್ತಿದ್ದೀರಿ ಹೇಳಿ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈ ವರ್ಡ್ ವೆರಿಫಿಕೇಷನ್ ಮೇಲೆ ಈ ಈ ಸ್ಕ್ವೇರ್ ಟೈಪ್ ಬಾಕ್ಸ್ ಏನಾದ್ರು ಕಾಣ್ತಿದೆ ಅಲ್ಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಕಾಣಿಸ್ತಿರೋಂಥ ನಂಬರ್ನ ಟೈಪ್ ಮಾಡಿದ್ರ ಮುಖಾಂತರ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಾದಮೇಲೆ ನಿಮಗೆ ಈ ಅಪ್ಲಿಕೇಶನ್ನ ಪ್ರಿಂಟ್ ತಕೊಳ್ಳಿ ಅಥವಾ ಪಿ ಡಿ ಎಫ್ ಟೈಪಲ್ಲಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಂತ ಬರುತ್ತೆ ನೀವು ಫಿಲ್ ಮಾಡಿದಾದಮೇಲೆ ಒಂದು ರೆಫರೆನ್ಸ್ ನಂಬರ್ ಏನು ಬರುತ್ತೆ ಅದನ್ನು ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಸ್ಕ್ರೀನ್ಶಾಟ್ ಜೊತೆಗೆ ಆ ಪಿ ಡಿ ಎಫ್ನು ಸಹ ಡೌನ್ಲೋಡ್ ಮಾಡಿಟ್ಕೊಂಡು ನಿಮ್ಮ ಅಪ್ಲಿಕೇಶನ ಸೇವಾ ಅಥವಾ ಈ ವೆಬ್ಸೈಟಿಗೆ ಬಂದು ಸರ್ಚ್ ಸರ್ಚಿಂಗಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡೋದ್ರ ಮುಖಾಂತರ ನಿಮಗೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಟಸ್ ಇದೆ ಅಂತ ಚೆಕ್ ಮಾಡಬೇಕು ಮಾಡ್ಕೋಬೋದು ಆದರೆ ಈ ಅಪ್ಲಿಕೇಶನ್ ಹಾಕುವಾಗ ಪ್ರತಿಯೊಂದನ್ನು ಡೀಟೇಲ್ನ ಏನು ಓದ್ಕೊಳ್ತಾ ಏನೇನು ಹೇಳಿದರೆ ಅದೇ ಥರ ಟೈಪ್ ಮಾಡ್ತಾ ಹೋಗಿ ಡಿ ಎಲ್ ನಂಬರ್ ಪ್ಲೀಸ್ ಅಂತ ಸ್ಪೇಸ್ ಆಫ್ಟರ್ ಫೋರ್ ಕ್ಯಾರೆಕ್ಟರ್ ಅಂದರೆ ಕೆ ಎ ಜೀರೋ ಸಿಕ್ಸ್ ಅಂತ ಬಂದಾದಮೇಲೆ ನೆಕ್ಸ್ಟು ನಿಮ್ಮ ಡಿ ಎಲ್ ನಂಬರ್ನ ಟೈಪ್ ಮಾಡ್ತೀರಲ್ಲ ಅಲ್ಲಿ ಸ್ಪೇಸ್ ಕೊಡಿ ಅಂತ ಅದರ ಅರ್ಥ ಈ ಡಿ ಎಲ್ ಅನುಜ್ಞಾ ಸಿಂಧುತ್ವ ಪತ್ರ ಈ ಈ ರೀತಿ ಪ್ರತಿಯೊಂದನ್ನು ಟೈಪ್ ಮಾಡಿ ಯಾವುದೇ ಮಿಸ್ಟೇಕ್ ಇಲ್ದ್ರೂ ಅಪ್ಡೇಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಟ್ಕೊಡಿ ಮತ್ತು ಅಪ್ಲಿಕೇಶನ್ ನಂಬರ್ ಬಂದಾಗ ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೊಳ್ಳೋದು ಭಾಳ ಒಳ್ಳೆಯದು ಅದರ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಲೆವೆಲ್ ಆಗಿದೆ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಎಲ್ಲ ಆಟೋ ಮತ್ತು ಚ ಟ್ಯಾಕ್ಸಿ ಚಾಲಕರಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶ ನಮಗಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವೆಲ್ಟ್ ಫಾರ್ ನೆಕ್ಸ್ಟ್ ಥ್ಯಾಂಕ್ ಯು